ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ಒಂದು ಬೆಂಗಾಲಿ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಹೆಸರು ಪರಿಣಿತ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದು ಲವ್ ರಿವೆಂಜ್ ಮೂವಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ಪ್ರೇಮಿ ಇದ್ದಕ್ಕಿದ್ದಂತೆ ದೂರವಾಗಿ ಹೋದಾಗ ಈ ಸಿನಿಮಾದ ಹೀರೋಯಿನ್ ಆ ರಿವೆಂಜ್ ಅನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಹದ್ದುಗಳನ್ನು ದಾಟಿ ಹೋದ್ಲು ಅನ್ನೋದನ್ನು ನೋಡಿದಾಗ ನಾವೇ ಆಶ್ಚರ್ಯಗೊಳ್ತೀವಿ ಆ್ಯಂಡ್ ಅದೇ ಸಂದರ್ಭದಲ್ಲಿ ತುಂಬಾ ಇಷ್ಟಪಟ್ಟಿರುವವರು ಕೂಡ ನೆನಪಾಗ್ತಾರೆ ಇನ್ನು ಸಿನಿಮಾದ ಆರಂಭದಲ್ಲಿ ನಾವು ಪ್ರಿಯಾ ಅನ್ನುವಂಥ ಉಡುಗೆಯನ್ನು ನೋಡ್ತೇವೆ ಇವತ್ತು ಅವಳ ಫೈನಲ್ ಎಕ್ಸಾಮ್ ರಿಸಲ್ಟ್ ಮನೆಯವರು ಕೂಡ ಪ್ರಿಯಾಳ ರಿಸಲ್ಟ್ ಏನಾಗಿರುತ್ತೋ ಏನೋ ಅಂತ ಆತಂಕದಲ್ಲೇ ಇರ್ತಾರೆ ಅದೇ ಸಂದರ್ಭದಲ್ಲಿ ಪ್ರಿಯಾ ಸ್ಯಾಡ್ ಫೇಸ್ ಅಲ್ಲಿ ಮನೆಗೆ ಬರ್ತಾಳೆ ಅವಳನ್ನು ನೋಡಿದ ತಕ್ಷಣ ಅವಳ ಫಾದರ್ ಏನಾಯ್ತು ರಿಸಲ್ಟ್ ಬಂತ ಅಂತ ಕೇಳ್ತಾರೆ ತಕ್ಷಣ ಪ್ರಿಯಾ ರಿಸಲ್ಟ್ ಪೇಪರ್ ಅನ್ನು ಅವರ ಕೈಗೆ ಕೊಟ್ಟು ಏನು ಮಾತಾಡದೆ ಅಲ್ಲಿಂದ ತನ್ನ ರೂಮ್ ನೊಳಕ್ಕೆ ಹೊರಟು ಹೋಗ್ತಾಳೆ ಆ ಪೇಪರ್ ನಲ್ಲಿ ಇದ್ದಂತ ಲಿಸ್ಟ್ ನೋಡಿದ ನಂತರ ಪ್ರಿಯಾ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ನಲ್ಲಿ ಎಕ್ಸಾಮ್ ಪಾಸ್ ಮಾಡಿದಾಳೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಇದರಿಂದಾಗಿ ಅವರು ತಮ್ಮೆಲ್ಲಾ ನೆಂಟರಿಷ್ಟರುಗಳಿಗೂ ಕೂಡ ಕಾಲ್ ಮಾಡಿ ಮಗಳ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆದಂತಹ ಖುಷಿಯನ್ನ ಶೇರ್ ಮಾಡತೊಡಕ್ತಾರೆ ಇನ್ನು ರೂಮ್ ನೊಳಕ್ಕೆ ಬಂದಂತ ಪ್ರಿಯಾ ತುಂಬಾ ಬೇಜಾರಲ್ಲೇ ಫ್ರೆಶ್ ಅಪ್ ಆಗ್ತಾಳೆ ಅಷ್ಟರಲ್ಲಿ ಪ್ರಿಯಾಳ ಮದರ್ ಅವಳ ರೂಮ್ ಹತ್ರಕ್ಕೆ ಬಂದು ಬೇಕು ಡೋರ್ ಓಪನ್ ಮಾಡುವಂತೆ ಜೋರಾಗಿ ಬಾಗ್ಲನ್ನ ಹೊಡಿತಾ ಇರ್ತಾಳೆ ಆಗ ಪ್ರಿಯಾ ಡೋರ್ ಅನ್ನು ಓಪನ್ ಮಾಡಿ ಏನಾಯ್ತು ಅಂತ ಕೇಳ್ತಾಳೆ ಆಗ ಪ್ರಿಯಾಳ ಮದರ್ ಅಳ್ತಾ ಪಿಕ್ಕಿ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಶಾಕ್ ಆಗಿ ಹೋದಂತಹ ಪ್ರಿಯಾ ಮನೆಯಿಂದ ಓಡ್ತಾ ವಿಕ್ಕಿಯ ಮನೆಯನ್ನ ತಲುಪ್ತಾಳೆ ಮನೆಯಲ್ಲಿ ವಿಕ್ಕಿಯ ಮದರ್ ಅಳ್ತಾ ಕೂತಿರ್ತಾರೆ ಅವಳು ಮಹಡಿಯ ರೂಮ್ ಹತ್ರಕ್ಕೆ ಹೋಗಿ ನೋಡಿದ್ರೆ ವಿಕ್ಕಿಯನ್ನ ಕೆಳಕ್ಕೆ ಇಳಿಸ್ತಾ ಇರ್ತಾರೆ ನನ್ನ ನೋಡಿದಂತ ಪ್ರಿಯಾ ತುಂಬಾ ಅಳ್ತಾ ಮನೆ ಕಡೆ ಓಡಿ ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಪ್ರಿಯಾ ಸ್ಕೂಲ್ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬಂದ ನಂತರ ಅವಳು ವಿಕ್ಕಿ ಮನೆಗೆ ಟ್ಯೂಷನ್ ಗಂತ ಹೋಗ್ತಿರ್ತಾಳೆ ಇನ್ನು ವಿಕ್ಕಿ ಮನೆಯಲ್ಲಿ ವಿಕ್ಕಿ ಮತ್ತು ಅವನ ಮದರ್ ಮಾತ್ರ ಇರ್ತಾರೆ ಟ್ಯೂಷನ್ಗೆ ಹೋದಂತ ಪ್ರತಿ ಸಾರಿಯೂ ಕೂಡ ವಿಕ್ಕಿ ಮದರ್ ಪ್ರಿಯಾಗೆ ಹೇಳ್ತಾರೆ ಪ್ಲೀಸ್ ನೀನಾದ್ರೂ ಕೂಡ ಅವನಿಗೆ ಬೇಗ ಮದುವೆ ಮಾಡ್ಕೋ ಅಂತ ಹೇಳು ಹುಡುಗಿರನ್ನ ನಾನ್ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಅಂತಾರೆ ಅದಕ್ಕೆ ಪ್ರಿಯಾ ಕೂಡ ಸರಿ ಅಂತ ಹೇಳಿ ವಿಕ್ಕಿಯ ರೂಮ್ಗೆ ಹೋಗ್ತಾಳೆ ಇನ್ನು ವಿಕ್ಕಿ ಅಂದ್ರೆ ಪ್ರಿಯಾಗೂ ಕೂಡ ತುಂಬಾ ಇಷ್ಟನೆ ಹಾಗಾಗಿ ಅವಳು ವಿಖಿಯ ಮದರ್ ಹುಡುಕಿ ತರ್ತಾ ಇದ್ದಂತಹ ಸಂಬಂಧಗಳನ್ನ ವಿಕಿಗೆನೆ ತಿಳಿಸದೆ ಅವಳೇ ಕ್ಯಾನ್ಸಲ್ ಮಾಡ್ತಾ ಇರ್ತಾಳೆ ಅಷ್ಟೇ ಅಲ್ಲ ಅವಳು ಟೈಮ್ ಸಿಕ್ಕಿದಂತ ಪ್ರತಿ ಬಾರಿ ಕೂಡ ಮನೆಯ ಟೆರೆಸ್ ಮೇಲೆ ಕೇತ್ತಿ ವಿಕಿಯ ಮನೆಯ ಕಡೆನೆ ನೋಡ್ತಾ ನಿಂತ್ಕೊಳ್ತಾಳೆ ನೆಕ್ಸ್ಟ್ ಅಲ್ಲಿ ನಾವು ಪ್ರಿಯಾಳ ಬೆಸ್ಟ್ ಫ್ರೆಂಡ್ಸ್ ಆದಂತಹ ಅಮೃತ ಮತ್ತು ಟೋಸರ್ ಅನ್ನ ನೋಡ್ತೇವೆ ಅವರಿಗೆ ಪ್ರಿಯಾಳ ಒನ್ ವೇಲ್ ಬಗ್ಗೆ ಗೊತ್ತು ಹೀಗಾಗಿ ಅವರು ಅವಳನ್ನ ಮೋಟಿವೇಟ್ ಮಾಡ್ತಾ ಬೇಗ ನೀನು ವಿಕ್ಕಿ ಹತ್ರ ಈ ವಿಷಯವನ್ನ ಹೇಳ್ಕೊಂಡ್ ಅಂತ ಎನ್ಕರೇಜ್ ಮಾಡ್ತಾ ಇರ್ತಾರೆ ಆದ್ರೆ ಪ್ರಿಯಾಗೆ ಅದನ್ನು ಹೇಳಿಕೊಳ್ಳುವಂತ ಧೈರ್ಯವಿಲ್ಲ ಹಾಗಾಗಿ ಸುಮನಾಗಿ ಹೋಗ್ತಾಳೆ ಒಂದಿನ ಪ್ರಿಯಾ ಎಲ್ಲರಿಗಿಂತಲೂ ಕೂಡ ಮೊದಲೇ ಟ್ಯೂಷನ್ ಗೆ ಹೋಗ್ತಾಳೆ ಆ ಟೈಮಲ್ಲಿ ವಿಕ್ಕಿ ಮಲಗಿ ನಿದ್ದೆ ಮಾಡ್ತಾ ಇರ್ತಾನೆ ಅವನ ಪಕ್ಕದಲ್ಲಿ ಆತ ಬರೀತಾ ಇದ್ದಂತ ಒಂದು ಡೈರಿ ಇರೋದು ಕಾಣಿಸುತ್ತೆ ತಕ್ಷಣ ಅದನ್ನ ಅದನ್ನ ಎತ್ತಿಕೊಂಡಂತ ಓದೋದಕ್ಕೆ ಶುರು ಮಾಡ್ತಾಳೆ ಆ ಡೈರಿಯಲ್ಲಿ ವಿಕ್ಕಿ ಒಂದು ಹುಡುಗಿಯ ಬಗ್ಗೆ ತುಂಬಾ ಅಂದವಾದಂತಹ ಕವನ ಒಂದನ್ನ ಬರೆದಿರ್ತಾನೆ ಅಂಡ್ ಅದರಲ್ಲಿ ಎಕ್ಸಾಮ್ ಮುಗಿದ ನಂತರ ನಿನ್ಗೆ ಪ್ರಪೋಸ್ ಮಾಡ್ತೀನಿ ಅಂತ ಬರೆದಿರ್ತಾನೆ ಆಗ ತಕ್ಷಣ ಮೇಲಕ್ಕೆ ಇದ್ದಂತ ವಿಕ್ಕಿ ಪ್ರಿಯಳ ಕೈಯಲ್ಲಿ ತನ್ನ ಪರ್ಸನಲ್ ಡೈರಿಯನ್ನ ನೋಡಿ ಅದನ್ನ ಕಿತ್ಕೊಂಡು ಪಕ್ಕದಲ್ಲಿ ಇಡ್ತಾನೆ ಇನ್ನು ಪ್ರಿಯಾ ಡೈರಿಯನ್ನು ಓದಿದ ನಂತರ ವಿಕ್ಕಿ ಇಷ್ಟಪಡ್ತಾ ಇರುವಂತ ಇರಬೇಕಾದ್ರೆ ಮಧ್ಯದಾರಿಯಲ್ಲಿ ವಿಕ್ಕಿ ಒಂದು ಸ್ಪೀಚ್ ಕೊಡ್ತಾ ಇರೋದನ್ನ ನೋಡ್ತಾಳೆ ತಕ್ಷಣ ಅವಳ ಫ್ರೆಂಡ್ಸ್ ಇನ್ನಿವಳು ನಮ್ಮ ಜೊತೆ ಬರಲ್ಲ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಸ್ಪೀಚ್ ಮುಗಿದ ನಂತರ ಪ್ರಿಯ ವಿಕ್ಕಿ ಹತ್ರಕ್ಕೆ ಹೋಗಿ ಅವನ ಜೊತೆ ಮಾತಾಡ್ತಾ ನಾನು ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಕೇಳ್ತಾಳೆ ಇಬ್ಬರು ಮಾತಾಡ್ತಾ ನಡೀತಾ ಹೋಗ್ತಿರ್ತಾರೆ ಆ ಟೈಮಲ್ಲಿ ಪ್ರಿಯಾ ನೀವು ತುಂಬಾ ಒಳ್ಳೆಯವರು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ ಮಾತುಕೊಡ್ರಿ ಅಂತಾಳೆ ಅದಕ್ಕೆ ವಿಕ್ಕಿ ಯಾಕೆ ನಿನ್ನ ಬಿಟ್ಟು ಹೋಗ್ತೀನಿ ನೀನು ಹೇಗೂ ಮದುವೆಯಾಗಿ ನಿನ್ನ ಅತ್ತೆ ಮನೆಗೆ ಹೊರಟೋಗ್ತೀಯಲ್ವಾ ಅಂತ ಕೇಳ್ತಾನೆ ಆ ಟೈಮಲ್ಲಿ ಪ್ರಿಯಾ ತನ್ನ ಮನಸ್ಸಲ್ಲಿ ಇರುವಂಥ ಮಾತುಗಳನ್ನ ವಿಕ್ಕಿ ಹತ್ರ ಹೇಳ್ಕೋಬೇಕು ಅನ್ಕೊತಾಳೆ ಆದರೆ ದೈತ್ಯ ಸಾಲದೆ ಸುಮ್ಮನಾಗಿ ಹೋಗ್ತಾಳೆ ಹೀಗೆ ಇವರಿಬ್ಬರು ಮಾತಾಡ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತ ಒಂದಷ್ಟು ಹುಡುಗರು ಇವರಿಬ್ಬರ ಬಗ್ಗೆ ಮಾತಾಡ್ತಾ ರೇಗಿಸ ತೊಡಕ್ತಾರೆ ಇದರಿಂದ ಸಿಟ್ಟಾದಂತ ಪ್ರಿಯ ಅವರ ಮೇಲೆ ಜಗಳಕ್ಕೆ ಹೋಗ್ತಾಳೆ ಆದರೆ ಅದೇ ಟೈಮಲ್ಲಿ ವಿಕ್ಕಿ ಅವಳ ಕೈಯನ್ನ ಹಿಡಿದು ಸುಮ್ಮನಾಗಿಸ್ತಾನೆ ಪ್ರಿಯಾ ತಕ್ಷಣ ಜಗಳವನ್ನ ಸೈಡಿಗೆ ಬಿಸಾಕಿ ವಿಕ್ಕಿಯ ಫಸ್ಟ್ ಚೆನ್ನ ಎಂಜಾಯ್ ಮಾಡ್ತಾಳೆ ಸೀನ್ ಕಟ್ ಮಾಡಿದ್ರೆ ಪ್ರಿಯಾ ಮತ್ತು ಅವಳ ಫ್ರೆಂಡ್ಸ್ ಅನ್ನ ನೋಡ್ತೇವೆ ಎಲ್ಲರೂ ಕೂಡ ಪ್ರಿಯಾಳ ರೂಮಲ್ಲಿ ಸೇರ್ಕೊಂಡು ಸೆಕ್ಸ್ ವಿಡಿಯೋವನ್ನು ಹಾಕೊಂಡು ಕಣ್ಣು ಬಾಯಿ ಬಿಡ್ತಾ ನೋಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಯಾರೋ ಬಾಕಿಲ ಡೋರ್ ಅನ್ನ ನಾಕ್ ಮಾಡ್ತಾರೆ ಆಗ ಪ್ರಿಯಾ ಬಂದಿರೋದು ತನ್ನ ತಮ್ಮ ಅಂದ್ಕೊಂಡು ನಾವೆಲ್ಲ ಇಲ್ಲಿ ಸ್ಟಡೀಸ್ ಅಲ್ಲಿ ಬಿಸಿ ಇದ್ದೀವಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಬೇಡ ಅಂತಾಳೆ ಆದರೆ ಆ ಕಡೆಯಿಂದ ಏನು ಕೂಡ ರೆಸ್ಪಾನ್ಸ್ ಬರದೆ ಹೋಗಿದ್ದರಿಂದ ಬೇರೆ ಯಾರೋ ಬಂದಿರಬೇಕು ಅಂದ್ಕೊಂಡು ಟಿವಿಯನ್ನು ಆಫ್ ಮಾಡಿ ಡೋರ್ ಅನ್ನು ಓಪನ್ ಮಾಡ್ತಾರೆ ಆದರೆ ಅವರಿಗೆ ವಿಕ್ಕಿ ನಿಂತಿರ್ತಾನೆ ಅವನು ಪ್ರಿಯಾಳ ಜೊತೆ ಮಾತಾಡ್ತಾ ರೂಮ್ನೊಳಗೆ ಬರ್ತಾನೆ ಆ್ಯಂಡ್ ರಿಮೋಟ್ ಇಟ್ಟಿದ್ದಂಥ ಚೇರ್ನಲ್ಲೇ ಕೂತ್ಕೋತಾನೆ ಇದರಿಂದಾಗಿ ಟಿವಿ ಆನ್ ಆಗುತ್ತೆ ತಕ್ಷಣ ಬೆಡ್ರೂಮ್ ನೊಳಗಿನ ಮುಲುಗುವಿಕೆ ಶಬ್ದಗಳು ಕೇಳಿಸ ತೊಡಗ್ತವೆ ತಕ್ಷಣ ವಿಕ್ಕಿ ಏನೇನು ಕೇಳ್ತಾ ಇದೆಯಲ್ಲ ಅಂತ ಕನ್ಫ್ಯೂಸ್ ಆಗಿ ಸುತ್ತಮುತ್ತ ನೋಡ್ತಾನೆ ನಂತರ ಅವನು ಟಿವಿ ಕಡೆ ನೋಡ್ತಾನೆ ಅವನಿಗೆ ನಡೀತಾ ಇರುವಂತ ಸೀಕ್ರೆಟ್ ಸ್ಟಡೀಸ್ ಎಲ್ಲವೂ ಕೂಡ ಅರ್ಥವಾಗುತ್ತೆ ಹೀಗಾಗಿ ಅವನು ಏನೂ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ತಾನೆ ಆನಂತರ ಪ್ರಿಯ ಅಲ್ಲಿಂದ ಓಡ್ತಾ ವಿಕ್ಕಿಯ ಮನೆಗೆ ಬಂದು ಅವನ ಕಾಲನ್ನ ಇಟ್ಕೊಂಡು ಕ್ಷಮೆ ಕೇಳ್ತಾಳೆ ಆ ಡಿವಿಡಿ ಡಿ ನಂದಲ್ಲ ಅಂತಲೂ ಅದನ್ನ ತನ್ನ ಫ್ರೆಂಡ್ಸೇ ತಂದು ಬಲವಂತವಾಗಿ ನನ್ನನ್ನು ನೋಡೋದಕ್ಕೆ ಹೇಳಿದ್ರು ಅಂತಲೂ ಹೇಳ್ತಾಳೆ ಆಗ ವಿಕ್ಕಿ ನಾನು ನಿನ್ನ ಇನ್ನೂ ಚಿಕ್ಕವಳು ಅನ್ಕೊಂಡಿದ್ದೆ ಆದ್ರೆ ನೀನಾಗ್ಲೆ ತುಂಬಾ ದೊಡ್ಡವಳಾಗಿ ಬಿಟ್ಟಿದೀಯ ಆ ವಿಷಯ ಕೂಡ ನನಗೆ ಇವತ್ತೇ ಗೊತ್ತಾಯ್ತು ಹಾಗಾಗಿ ಇನ್ಮೇಲೆ ನಮ್ಮ ಮನೆಗೆ ಬರೋದಕ್ಕೆ ಹೋಗ್ಬೇಡ ಅಂತಾನೆ ಇದನ್ನ ಕೇಳಿದಂತ ಪ್ರಿಯಾ ವಿಕ್ಕಿಗೆ ಏನೇನು ಸಬೂಬು ಸಮಜಾಯಿಷಿಗಳನ್ನ ಹೇಳಿ ಅವನು ಕೂಲಾಗುವಂತೆ ಮಾಡ್ತಾಳೆ ಆನಂತರ ವಿಕ್ಕಿ ಹೇಳ್ತಾನೆ ಪ್ರಿಯಾ ನಾನು ನಿನ್ನತ್ರ ತುಂಬಾ ದಿನಗಳಿಂದ ಒಂದು ವಿಷಯವನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ ಆದ್ರೆ ಅದನ್ನ ನಾಳೆ ಓಳಿ ಹಬ್ಬ ಅಲ್ವಾ ಹಾಗಾಗಿ ನಾಳೆನೆ ಅದನ್ನ ನಿನ್ನತ್ರ ಹೇಳ್ಕೊಳ್ತೀನಿ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಪ್ರಿಯಾ ಮೋಸ್ಟ್ಲಿ ವಿಕ್ಕಿ ನಾಳೆ ನನಗೆ ಪ್ರಪೋಸ್ ಮಾಡ್ಬೋದು ಅನ್ಕೊಂಡು ು ಖುಷಿಯಾಗ್ತಾಳೆ ನೆಕ್ಸ್ಟ್ ಡೇ ಬೆಳಗಾಗುತ್ತಲೇ ಪ್ರಿಯಾ ಒಂದಷ್ಟು ಬಣ್ಣಗಳನ್ನ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗ್ತಾ ಇರ್ತಾಳೆ ಆದ್ರೆ ಆ ಟೈಮಲ್ಲಿ ಅವಳ ಮದರ್ ಮೊದಲು ದೇವರ ಹತ್ರಕ್ಕೆ ಹೋಗಿ ಆಶೀರ್ವಾದ ತಗೋ ಅಂತಾರೆ ಆಗ ಪ್ರಿಯ ದೇವರ ಕೋಣೆಗೆ ಹೋಗಿ ದೇವರಿಗೆ ಕೈ ಮುಗೀತಾ ಅಲ್ಲಿದ್ದಂಥ ಕುಂಕುಮವನ್ನ ತಾನು ತಂದಿದ್ದಂಥ ಗಳೊಂದಿಗೆ ಮಿಕ್ಸ್ ಮಾಡಿಕೊಳ್ತಾಳೆ ಆ್ಯಂಡ್ ನಂತರ ಅವಳು ವಿಕ್ಕಿಯ ಮನೆಗೆ ಹೋಗ್ತಾಳೆ ಆ ಟೈಮಲ್ಲಿ ವಿಕ್ಕಿಯ ಮುಖಕ್ಕೆ ಕಲರ್ ಮೆತ್ಕೊಂಡಿರೋದನ್ನ ನೋಡಿ ನನಗಿಂತ ಮೊದಲು ನಿನಗೆ ಬಣ್ಣ ಯಾರಾಕದ್ರು ಅಂತ ಕೇಳ್ತಾಳೆ ಆ ಟೈಮಲ್ಲಿ ವಿಕ್ಕಿ ಅವಳಿಗೆ ನೀನೊಂದ್ಸಾರಿ ಕಣ್ಮುಚ್ಗೋ ನಿನ್ಗೊಂದ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ ಪ್ರಿಯಾ ಅವನೇಳಿದಂತೆ ಕಣ್ಮುಚ್ಕೋತಾಳೆ ಆಗ ವಿಕ್ಕಿ ಈಗ ನನ್ನ ಕಡೆ ನೋಡು ಅಂತಾನೆ ಪ್ರಿಯಾ ಕಣ್ಬಿಟ್ಟು ನೋಡುವಷ್ಟರಲ್ಲಿ ವಿಕ್ಕಿಯ ಪಕ್ಕದಲ್ಲಿ ಮತ್ತೊಬ್ಬ ಹುಡುಗಿ ಇರ್ತಾಳೆ ಆಗ ವಿಕ್ಕಿ ಪ್ರಿಯಾಗೆ ಹೇಳ್ತಾನೆ ಇವಳ ಹೆಸರು ಸೈಯಂತಿಕ ಅಂಡ್ ಇವಳು ನನ್ನ ಕ್ಲಾಸ್ಮೇಟು ನಿನ್ನೆ ತಾನೇ ನಾನು ಇವಳಿಗೆ ಪ್ರೊಪೋಸ್ ಮಾಡಿದೆ ದೇವರ ದಹಿಯಿಂದ ಇವಳು ನನ್ನನ್ನು ಒಪ್ಕೊಂಡ್ಲು ಅಂತ ಹೇಳಿ ಪ್ರಿಯಾ ತಂದಿದ್ದಂತ ಕಲರ್ ಗಳನ್ನ ತೆಗೆದುಕೊಂಡು ಅವಳ ಹಣೆಯ ಮೇಲೆ ಇಡ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದ ನಂತರ ಪ್ರಿಯಾ ತಡೆದುಕೊಳ್ಳಲಾಗದೆ ಹಳ ತೊಡಗ್ತಾಳೆ ಅದನ್ನು ನೋಡಿದಂಥ ವಿಕ್ಕಿ ಏನಾಯ್ತು ಅಂತಾನೆ ಅದಕ್ಕೆ ಪ್ರಿಯಾ ಒಂದು ಸ್ವಲ್ಪ ಬಣ್ಣ ಕಣ್ಣಲ್ಲಿ ಬಿದ್ದುಬಿಡ್ತು ಅಂತ ಹೇಳಿ ಅಳ್ತಾ ಅಲ್ಲಿಂದ ಮನೆಗೆ ಹೊರಟು ಹೋಗ್ತಾಳೆ ಆನಂತರ ಪ್ರಿಯ ಯಾವಾಗಲೂ ಕೂಡ ಸೈಲೆಂಟ್ ಆಗಿ ಇರ್ತಾಳೆ ಅವಳು ತನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆಗೂ ಕೂಡ ಮಾತಾಡದೆ ಒಬ್ಬಳೇ ಇರೋದಕ್ಕೆ ಇಷ್ಟಪಡ್ತಾ ಇರ್ತಾಳೆ ಹೀಗೆ ಅವಳು ವಿಕ್ಕಿಯಿಂದ ಡೈವರ್ಟ್ ಆಗೋದಕ್ಕೆ ಯಾವಾಗಲೂ ಕೂಡ ಓದ್ತಾನೆ ಇರ್ತಾಳೆ ಹೀಗೆ ಇರಬೇಕಾದ್ರೆ ಒಂದಿನ ವಿಕ್ಕಿ ಪ್ರಿಯಾಗೆ ಕಾಲ್ ಮಾಡ್ತಾನೆ ಆದರೆ ಅವಳು ಅದನ್ನು ರಿಸೀವ್ ಮಾಡೋದಿಲ್ಲ ಒಂದು ವೇಳೆ ಆತ ಅಲ್ಲೆಲ್ಲಾದರೂ ಕಾಣಿಸಿದ್ರು ಕೂಡ ತನ್ನ ಕಿಟಕಿ ಡೋರುಗಳನ್ನು ಕ್ಲೋಸ್ ಮಾಡ್ಕೊಳ್ತಾ ಇರ್ತಾಳೆ ಹೀಗೆ ಕೆಲವು ಸಮಯ ಕಳೆದು ಹೋದ ನಂತರ ಪ್ರಿಯಾಗೆ ಫೈನಲ್ ಎಕ್ಸಾಮ್ ಶುರು ಆಗುತ್ತೆ ಅದೇ ಸಂದರ್ಭದಲ್ಲಿ ಒಂದು ದಿನ ಪೊಲೀಸರು ವಿಕ್ಕಿಯ ಮನೆಗೆ ಬಂದು ಹೋಗ್ತಾ ಇರೋದನ್ನ ನೋಡ್ತಾಳೆ ಅದರವಳು ಆ ಬಗ್ಗೆ ತಲೆ ಕೆಡ್ಸಿಕೊಳ್ಳದೆ ಎಕ್ಸಾಮ್ ಕಡೆ ಫೋಕಸ್ ಮಾಡ್ತಾಳೆ ಹೀಗೆ ಎಕ್ಸಾಮ್ ಎಲ್ಲವೂ ಕೂಡ ಮುಗಿದು ಹೋದ ನಂತರ ಪ್ರಿಯಾ ಒಂದಿನ ತನ್ನ ಮನೆಯ ಕಡೆ ಹೊರಟಿರ್ತಾಳೆ ಆ ಟೈಮಲ್ಲಿ ವಿಕ್ಕಿ ಅವಳಿಗೋಸ್ಕರ ವೈಟ್ ಮಾಡ್ತಾ ಅವಳು ಬಂದ ನಂತರ ಅವಳ ಹತ್ರಕ್ಕೆ ಬರ್ತಾನೆ ನೀನು ಬೇಕಂತಲೇ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೆಯಾ ನನ್ನ ಕಾಲ್ಸ್ ಅನ್ನು ಕೂಡ ನೀನ್ ಲಿಫ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅವಳಿಗೆ ಒಂದು ಎನ್ವಲಪ್ ಕವರ್ ಅನ್ನ ಕೊಡ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಮೂರು ತಿಂಗಳಾಗಿ ಹೋಗಿರುತ್ತೆ ಆ ಟೈಮಲ್ಲಿ ನಾವು ಪ್ರಿಯಾಳ ಪೇರೆಂಟ್ಸ್ ಪ್ರಿಯಾಳ ರಿಸಲ್ಟ್ಗೆ ವೀಟ್ ಮಾಡ್ತಾ ಇರೋದನ್ನ ನೋಡ್ತೇವೆ ಇನ್ನು ಪ್ರಿಯಾ ಮನೆ ಕಡೆ ನಡೆದು ಬರ್ತಾ ಇರಬೇಕಾದ್ರೆ ಬಿಲ್ಡಿಂಗ್ ನ ಮೇಲಿನಿಂದ ವಿಕ್ಕಿ ಅವಳನ್ನ ಗಮನಿಸ್ತಾ ಇರೋದನ್ನ ನೋಡ್ತೇವೆ ಅಂಡ್ ಒಂದ್ ಸ್ವಲ್ಪ ಸಮಯದ ನಂತರ ಪ್ರಿಯಾಳ ಮದರ್ ಪ್ರಿಯಾ ಬಂದು ವಿಕ್ಕಿ ಸೂಸೈಡ್ ಮಾಡ್ಕೊಂಡಿರೋದನ್ನ ಹೇಳಿರ್ತಾರೆ ಇನ್ನು ವಿಕ್ಕಿಯ ಮನೆಗೆ ಹೋಗಿ ಬಂದಂತ ಪ್ರಿಯಾ ಆ ನೋವನ್ನು ತಡೆದುಕೊಳ್ಳಲಾಗದೆ ತನ್ನ ತಾಯಿಯ ಒಡಲಲ್ಲಿ ಮಲಗಿ ಹಳತೊಡಕ್ತಾಳೆ ಆ ಟೈಮಲ್ಲಿ ಅವಳಿಗೆ ವಿಕ್ಕಿ ಕೊಟ್ಟಂತ ಲೆಟರ್ ನೆನಪಾಗುತ್ತೆ ತಕ್ಷಣ ಅವಳು ಆ ಲೆಟರ್ ಅನ್ನು ಓಪನ್ ಮಾಡಿ ಓದ್ತಾಳೆ ನಂತರ ಮತ್ತಷ್ಟು ಜೋರಾಗಿ ಹಳತೊಡಕ್ತಾಳೆ ಸೀನ್ ಕಟ್ ಮಾಡಿದ್ರೆ ಎಲ್ಲರ ಲೈಫ್ಗಳಲ್ಲೂ ಕೂಡ ಐದು ವರ್ಷಗಳು ಉರುಳಿ ಹೋಗಿರ್ತವೆ ವಿಕ್ಕಿ ಸಾವಿನ ನಂತರ ಪ್ರಿಯಾಳ ಬದುಕೆಲ್ಲವೂ ಕೂಡ ಬದಲಾಗಿ ಹೋಗುತ್ತೆ ಈಗಲೂ ಕೂಡ ಅವಳು ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಎಜುಕೇಷನ್ ಮುಗಿದ ನಂತರ ಪ್ರಿಯಾ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಅದರಿಂದ ಬರುವಂತ ಸಂಬಳದಲ್ಲಿ ತನ್ನ ಫ್ಯಾಮಿಲಿಯನ್ನು ಮತ್ತು ವಿಕಿಯ ಮದರನ್ನು ಕೂಡ ನೋಡ್ಕೊಳ್ತಾ ಇರ್ತಾಳೆ ಈ ನಡುವೆ ಪ್ರಿಯಳ ಫಾದರ್ ಆರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಹೋಗಿದ್ದರಿಂದ ಬರುವಂತಹ ದುಡ್ಡೆಲ್ಲವೂ ಕೂಡ ಅವರ ಆಸ್ಪತ್ರೆ ಖರ್ಚುಗಳಿಗೆ ಸರಿ ಹೋಗ್ತಾ ಇರುತ್ತೆ ಮಾಮೂಲಿನಂತೆ ಈ ದಿನವೂ ಕೂಡ ಪ್ರಿಯಾ ವಿಕ್ಕಿಯ ಮದರ್ ಹತ್ರಕ್ಕೆ ಬಂದು ಅವರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಒಂದಷ್ಟು ಮೆಡಿಸನ್ ಅನ್ನು ಕೊಡ್ತಾಳೆ ವಿಕ್ಕಿ ಸತ್ತುವಾದಂತಹ ಸ್ವಲ್ಪ ದಿನಗಳಿಗೆ ಆಕೆ ಹಾಸಿಗೆ ಹಿಡಿದಿರ್ತಾರೆ ಹಾಗಾಗಿ ಪ್ರಿಯಾ ತನ್ನ ತಂದೆಯನ್ನ ಯಾವತರ ನೋಡ್ಕೊಳ್ತಾಳೋ ಅದೇ ತರ ವಿಕ್ಕಿಯ ಮದರ್ ಅನ್ನು ಕೂಡ ನೋಡ್ಕೊಳ್ತಾ ಇರ್ತಾಳೆ ಆನಂತರ ಆಫೀಸ್ಗೆ ಹೋದ ನಂತರ ಅಲ್ಲಿಯ ವಾತಾವರಣ ಪ್ರಿಯಗೆ ಇಷ್ಟವಾಗೋದಿಲ್ಲ ಯಾಕಂದ್ರೆ ಯಾವಾಗಲೂ ಕೂಡ ಟೈಪ್ ಮಾಡ್ತಾ ಇರುವಂತಹ ಸದ್ದು ಅವಳ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅದೇ ಟೈಮಲ್ಲಿ ಪ್ರಿಯಾಳ ಸಹೋದ್ಯೋಗಿ ಆನಂದ್ ಅವಳ ಹತ್ರಕ್ಕೆ ಬಂದು ಮಾತಾಡ್ತಾನೆ ಆ ಸಂದರ್ಭದಲ್ಲಿ ಅವಳು ಮಾತಾಡುವಂತ ರೀತಿಯಿಂದ ಪ್ರಿಯಾಗೆ ಆ ಆಫೀಸ್ ನಲ್ಲಿ ಕೆಲಸ ಮಾಡೋದು ಒಂಚೂರು ಕೂಡ ಇಷ್ಟವಿಲ್ಲ ಅನ್ನೋದು ನಮಗ್ ತಿಳಿಯುತ್ತೆ ಯಾಕಂದ್ರೆ ತುಂಬಾ ದಿನಗಳಿಂದ ಪ್ರಿಯಾ ಯೂನಿಕಾರ್ನ್ ಅನ್ನುವಂತ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ ಅದಕ್ಕಾಗಿ ಹಲವಾರು ಬಾರಿ ಇಂಟರ್ವ್ಯೂಗಳನ್ನು ಕೂಡ ಅಟೆಂಡ್ ಮಾಡಿರ್ತಾಳೆ ಆದ್ರೆ ಪ್ರತಿ ಸಾರಿ ಕೂಡ ಅವಳು ಫೇಲ್ ಆಗಿರ್ತಾಳೆ ಅಂಡ್ ಈ ಸಾರಿ ಕೂಡ ಕಂಪನಿಯವರು ಇಂಟರ್ವ್ಯೂ ಮಾಡ್ತಿರ್ತಾರೆ ಅಂಡ್ ಆ ವಿಷಯವನ್ನ ಆನಂದ್ ಪ್ರಿಯಾಗೆ ಹೇಳಿರ್ತಾನೆ ತಕ್ಷಣ ತಕ್ಷಣವಳು ಆಫೀಸ್ ಆಫೀಸ್ಗೆ ಹೋಗಿ ಇಂಟರ್ವ್ಯೂ ಅನ್ನ ಕೊಟ್ಟು ಮನೆಗೆ ಹೋಗ್ತಾಳೆ ರಾತ್ರಿ ಟೆರೇಸ್ ಮೇಲಕ್ಕೆ ಹೋಗಿ ವಿಕ್ಕಿಯ ಮನೆಯ ಕಡೆಯೇ ನೋಡ್ತಾ ವಿಕ್ಕಿಯನ್ನು ನೆನಪಿಸ್ಕೊಳ್ತಾಳೆ ಹಾಗೆ ವಿಕ್ಕಿ ತನ್ನ ಮುಂದಿದ್ದಾನೆ ತನ್ನ ಪಕ್ಕದಲ್ಲಿದ್ದಾನೆ ಅನ್ನೋದನ್ನು ಊಹಿಸಿಕೊಂಡು ಅವನ ಜೊತೆ ಮಾತಾಡತೊಡಗ್ತಾಳೆ ನೀನ್ ಯಾಕೆ ನನ್ನನ್ನು ಇದಕ್ಕಿದ್ದಾಗಿ ಬಿಟ್ಟೋದೆ ನೀನಿಲ್ದಂಥ ಬದುಕು ನನ್ನಿಂದ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ನೊಂದ್ಕೊಳ್ತಾ ಇರ್ತಾಳೆ ಕೆಲವು ದಿನಗಳ ನಂತರ ಆನಂದ್ ಪ್ರಿಯಾತ್ರಕ್ಕೆ ಬಂದು ಅವಳಿಗೂ ಕೂಡ ಸ್ವೀಟ್ಸ್ ಅನ್ನು ಕೊಡ್ತಾ ನೀನು ಯೂನಿಕಾರ್ನ್ ಕಂಪನಿಯ ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗಿದೆಯಾ ಬೋರ್ಡ್ ಮೇಲೆ ಹೆಸರಿದೆ ಬೇಕಾದ್ರೆ ಹೋಗಿ ನೋಡು ಅಂತ ಹೇಳ್ತಾನೆ ತಕ್ಷಣ ಅವಳು ಯೂನಿಕಾರ್ನ್ ಕಂಪನಿ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿನ ಬೋರ್ಡ್ ಅಲ್ಲಿ ತಾನು ಸೆಲೆಕ್ಟ್ ಆಗಿರೋದನ್ನು ನೋಡಿ ಖುಷಿ ಆಗ್ತಾಳೆ ಮತ್ತು ಅದೇ ಖುಷಿಯಲ್ಲಿ ಮನೆಗೆ ಹೋಗ್ತಾಳೆ ಆದರೆ ಅಷ್ಟರಲ್ಲಿ ಅವಳ ಬಾಲ್ಯದ ಸ್ನೇಹಿತೆಯರು ಮನೆಗೆ ಬಂದಿರ್ತಾರೆ ಅವರಿಬ್ಬರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ ಮಕ್ಕಳು ಕೂಡ ಇರ್ತಾರೆ ಇನ್ನು ಪ್ರಿಯಾಳ ಬಾಲ್ಯ ಸ್ನೇಹಿತೆಯರನ್ನ ಪ್ರಿಯಾಳ ಮದರ್ರೆ ಮನೆಗೆ ಇನ್ವೈಟ್ ಮಾಡಿರ್ತಾರೆ ಯಾಕಂದ್ರೆ ಇಷ್ಟು ವರ್ಷಗಳಾದರೂ ಕೂಡ ಪ್ರಿಯ ಮದುವೆ ಆಗೋದಕ್ಕೆ ಒಪ್ಕೊಳ್ಳದೆ ಹೋಗಿದ್ದರಿಂದ ಅವರ ಫ್ರೆಂಡ್ಸ್ ಆದರೂ ಇವಳನ್ನ ಕನ್ವಿನ್ಸ್ ಮಾಡಲಿ ಅಂತ ಅವರನ್ನ ಮನೆಗೆ ಕರೆಸಿರ್ತಾರೆ ಇನ್ನು ಅವಳ ಫ್ರೆಂಡ್ಸ್ ಮದುವೆ ಬಗ್ಗೆ ಮಾತಾಡತೊಡಗಿದಾಗ ಪ್ರಿಯಾ ಆ ಟಾಪಿಕ್ ಡೈವರ್ಟ್ ಮಾಡ್ತಾಳೆ ನೆಕ್ಸ್ಟ್ ಡೇ ಅವಳು ಆಫೀಸ್ಗೆ ಹೋದ ನಂತರ ಅವಳ ಬಾಸ್ ಆದಂತ ರಣವೀರ್ ಈ ಆಫೀಸ್ ಅಲ್ಲಿ ಕೆಲಸ ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಜೆಶನ್ ಗಳನ್ನ ಕೊಡ್ತಾ ಅವಳನ್ನ ಮೋಟಿವೇಟ್ ಮಾಡ್ತಾನೆ ಆ ಈವ್ನಿಂಗ್ ಪ್ರಿಯಾ ಮತ್ತು ಆನಂದ್ ಇಬ್ರು ಕೂಡ ಒಂದ್ ಕಡೆ ಸೇರಿ ಮಾತಾಡಿಕೊಳ್ಳ ತೊಡಗ್ತಾರೆ ಆಗ ಆನಂದ್ ಪ್ರಿಯಾಗೆ ಹೊಸ ಜಾಬ್ ಹೇಗಿದೆ ಅಂತ ಕೇಳ್ತಾನೆ ಇದನ್ನ ಕೇಳಿದಂತ ಪ್ರಿಯಾ ಕೆಲಸ ಏನು ಚೆನ್ನಾಗಿದೆ ಆದ್ರೆ ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ ತೊಡಗ್ತಾಳೆ ಈ ಮಾತನ್ನ ಕೇಳಿದಂತ ಆನಂದ್ ಹೊಸ ಪ್ಲೇಸ್ ಅಲ್ಲಿ ಹೊಸ ಕೆಲಸಕ್ಕೆ ಸೇರಿದ್ಯಾ ಅಂಡ್ ಅಲ್ಲಿರುವಂತವರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ನಮ್ಮ ಕೆಲಸದ ಜೊತೆ ಲುಕ್ಸ್ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ನಿನಗೆ ಸ್ವಲ್ಪ ಚೇಂಜ್ ಮಾಡ್ಕೋ ಅಂತ ಹೇಳ್ತಾನೆ ಆ ಮಾತುಗಳು ಪ್ರಿಯಾಗೂ ಕೂಡ ಸರಿ ಅನ್ಸಿ ಕಂಪ್ಲೀಟ್ ಆಗಿ ತನ್ನ ಲುಕ್ ಅನ್ನೇ ಬದಲಿಸಿಕೊಳ್ತಾಳೆ ನೆಕ್ಸ್ಟ್ ಡೇ ಅವಳು ಹೊಸ ಪ್ರಿಯ ಆಗಿ ಆ ಆಫೀಸ್ ನೊಳಕ್ಕೆ ಎಂಟರ್ ಆಗ್ತಾಳೆ ಅವಳನ್ನ ನೋಡಿದಂತ ಎಲ್ಲರೂ ಕೂಡ ಶಾಕ್ ಆಗಿ ಇವಳು ಅದೇ ಪ್ರಿಯನ ಅಂತ ಅಂದ್ಕೊಳ್ಳ ತೊಡಗಾರೆ ಸ್ವಲ್ಪ ಸಮಯದ ನಂತರ ಆ ಆಫೀಸ್ ನ ಬಾಸ್ ರಣದೇವ್ ಅವಳ ಹತ್ರಕ್ಕೆ ಬರ್ತಾನೆ ಅವಳನ್ನು ನೋಡಿ ಮಿಸ್ಮರೈಸ್ ಆಗ್ತಾನೆ ಆ್ಯಂಡ್ ಅವಳ ಲುಕ್ಸ್ಗೆ ಫಿದಾ ಆಗ್ತಾನೆ ಮೆಲ್ಲ ಮೆಲ್ಲಿಗೆ ಪ್ರಿಯ ಏನೇನೋ ನೆಪಗಳನ್ನು ಹೇಳ್ಕೊಂಡು ಬಾಸ್ ಕ್ಯಾಬಿನ್ಗೆ ಬರ್ತಿರ್ತಾಳೆ ಅದನ್ನು ನೋಡಿದಂಥ ರಣದೇವ್ ಕೂಡ ಅವಳ ಕಡೆ ಇಂಟ್ರೆಸ್ಟ್ ಬೆಳೆಸಿಕೊಳ್ಳತೊಡಕ್ತಾನೆ ಹಾಗಾಗಿನೇ ಆತ ಕೂಡ ಒಂದು ಸಣ್ಣ ಕೆಲಸವಿದ್ರೂ ಪ್ರಿಯಾಳನ್ನ ತನ್ನ ಕ್ಯಾಬಿನ್ಗೆ ಕರೆಸಿಕೊಳ್ತಾ ಇರ್ತಾನೆ ನೆಕ್ಸ್ಟ್ ಡೇ ಬಾಸ್ ರಣದೇವ್ ಪ್ರಿಯಾಳನ್ನ ಪಿಕಪ್ ಮಾಡೋದಕ್ಕೋಸ್ಕರ ಅವಳ ಮನೆ ಹತ್ರಕ್ಕೆ ಕಾರನ್ನ ಕಳಿಸಿರ್ತಾನೆ ಇನ್ನು ಒಂದಿನ ಆನಂದ್ ಪ್ರಿಯಾಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಪ್ರಿಯಾ ಮಾತ್ರ ಲೇಟ್ ಆಯ್ತು ಅಂತ ಹೇಳಿ ಅವನ ಬಾಸ್ನ ಜೊತೆ ಕಾರಲ್ಲಿ ಹೊರಟು ಹೋಗ್ತಾಳೆ ದಾರಿ ಮಧ್ಯದಲ್ಲಿ ವಿಕ್ಕಿ ಮನೆಯಲ್ಲಿ ಕೆಲಸ ಮಾಡುವಂತ ಕೆಲಸದಾಕೆ ವಿಖಿಯ ಮದರ್ ಸತ್ತೋದ್ರು ಅಂತ ಹೇಳ್ತಾಳೆ ತಕ್ಷಣ ಪ್ರಿಯ ವಿಖಿಯ ಮನೆಗೆ ಹೋಗಿ ಅವನ ಮದರ್ ಅನ್ನು ನೋಡಿ ತುಂಬಾ ಅಳ್ತಾಳೆ ಇನ್ನು ಈಗೀಗ ಪ್ರಿಯಾ ಮತ್ತು ದೇವ್ ಮಧ್ಯೆ ಸಲಿಗೆ ಹೆಚ್ಚಾಗ್ತಾ ಹೋಗುತ್ತೆ ಆ್ಯಂಡ್ ದೇವ್ ಪ್ರಿಯ ಕಡೆ ಕಂಪ್ಲೀಟ್ ಆಗಿ ಅಟ್ರಾಕ್ಟ್ ಆಗಿ ಹೋಗ್ತಾನೆ ಆಮೇಲೆ ಇವರಿಬ್ಬರ ನಡುವೆ ಚಾಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಒಂದಿನ ದೇವ್ ಪ್ರಿಯಾಳನ್ನು ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ ಅಂಡ್ ಅದಕ್ಕೆ ಪ್ರಿಯಾ ಕೂಡ ಸರಿ ಅಂತಾಳೆ ನೆಕ್ಸ್ಟ್ ಇಬ್ಬರು ಕೂಡ ಹೋಟೆಲ್ಗೆ ಹೋಗ್ತಾರೆ ಇಬ್ಬರು ಕೂಡ ಡಿನ್ನರ್ ಅನ್ನು ಮುಗಿಸ್ತಾರೆ ಆಮೇಲೆ ರಣದೇವ್ ಪ್ರಿಯಾಳನ್ನ ಟಚ್ ಮಾಡ್ತಾ ಐ ಲವ್ ಯು ಅಂತ ಹೇಳ್ತಾನೆ ಆದರೆ ಅದೇ ಟೈಮಲ್ಲಿ ರಣದೇವ್ ಎಂತಿ ಅವನಿಗೆ ಕಾಲ್ ಮಾಡ್ತಾಳೆ ಅದನ್ನು ನೋಡಿದಂತ ರಣದೇವ್ ಕಾಲನ್ನು ಕಟ್ ಮಾಡಿ ಇವ್ಳು ಯಾವಾಗ್ಲೂ ಕೂಡ ರಾಂಗ್ ಟೈಮಲ್ಲೇ ಎಂಟರ್ ಆಗ್ತಾಳೆ ಅಂತ ಬೈದುಕೊಳ್ತಾನೆ ಆಗ ಪ್ರಿಯಾ ಅವನ ಜೊತೆ ಆಕೆ ಯಾವಾಗ ಎಂಟರ್ ಆದರೂ ಕೂಡ ಯಾರಾದರೂ ಒಬ್ರು ಸತ್ತು ಹೋಗ್ಲೇಬೇಕು ಅನ್ಕೊಂಡು ನಿಮಗೆ ವಿಕ್ಕಿ ಅನ್ನೋರು ಜ್ಞಾಪಕ ಇದ್ದಾರ ಅಂತ ಕೇಳ್ತಾಳೆ ಇದನ್ನು ಕೇಳಿದಂತ ದೇವ್ ವಿಕ್ಕಿನ ಆತ ಯಾರು ಅಂತ ಕೇಳ್ತಾನೆ ಆಗ ಪ್ರಿಯಾ ಅವನ ಜೊತೆ ನಿಮ್ಮಂಥ ಗಂಡ ಹೆಂಡತಿಯಿಂದಾಗಿ ಸತ್ತು ಹೋದಂತಹ ಒಬ್ಬ ದೌರ್ಭಾಗ್ಯದ ವ್ಯಕ್ತಿ ಅಂತಾಳೆ ಆಕ್ಚುಯಲ್ ಆಗಿ ದೇವ್ ಬೇರೆ ಯಾರೂ ಅಲ್ಲ ಈ ಹಿಂದೆ ವಿಕ್ಕಿ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತಹ ಸೈಂತಿಕ ಹೀಗೆಲ್ಲ ಹೇಳಿ ಪ್ರಿಯ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ದೇವ ಅವಳನ್ನು ಹಿಡ್ಕೊಂಡು ಬಲತ್ಕಾರ ಮಾಡೋದಕ್ಕೆ ಹೋಗ್ತಾನೆ ಆದ್ರೆ ಅಷ್ಟರಲ್ಲಿ ಅವಳಿಗೆ ಒಂದು ಬಿಯರ್ ಬಾಟಲ್ ಸಿಕ್ಕಿದ್ದರಿಂದಾಗಿ ಅದರಿಂದಾಗಿ ಅವನ ತಲೆಯನ್ನು ಒಡೆದು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಮತ್ತು ದೇವ್ನ ಮೇಲೆ ರೇಪ್ ಕೇಸ್ ರಿಜಿಸ್ಟರ್ ಮಾಡಿಸ್ತಾಳೆ ಮಾರನೇ ದಿನ ಎಲ್ಲ ಚಾನೆಲ್ಗಳಲ್ಲೂ ಕೂಡ ದೇವ್ ಮತ್ತು ಆತನ ಹೆಂಡತಿ ಬಗ್ಗೆ ಈ ರೀತಿ ತುಂಬಾ ಕೇಸ್ಗಳಿದ್ದಾವೆ ಅನ್ನೋದು ವರದಿಯಾಗ್ತಾ ಇರುತ್ತೆ ಆನಂತರ ನಾವು ಫ್ಲಾಶ್ ಬ್ಯಾಕ್ ಅನ್ನು ನೋಡ್ತೇವೆ ಪ್ರಿಯಾ ಆ ದಿನ ವಿಕ್ಕಿ ಕೊಟ್ಟಂತ ಲೆಟರ್ ಅನ್ನ ಓದ್ತಾ ಇರ್ತಾಳೆ ಅದರಲ್ಲಿ ಆತ ಬರೆದಿರ್ತಾನೆ ಪ್ರಿಯಾ ನನ್ನ ಲೈಫ್ ಈ ಹಿಂದಿನ ತರ ಇಲ್ಲ ಯಾಕಂದ್ರೆ ಲೈಫ್ ಪೂರಾ ಪ್ರಾಬ್ಲಮ್ಗಳೇ ತುಂಬಿಕೊಂಡಿದ್ದಾವೆ ನನ್ನ ಎಜುಕೇಶನ್ ಮುಗಿದ ನಂತರ ನಾನು ಮತ್ತು ಸೈಯಂತಿಕ ಯುನಿಕಾರ್ನ್ ಕಂಪನಿಯಲ್ಲಿ ಜಾಬ್ಗೆ ಸೇರ್ಕೊಂಡಿದ್ವಿ ಆದ್ರೆ ಸಯಂತಿಕಾ ಆ ಕಂಪನಿಯಲ್ಲಿ ತನ್ನ ಕೆಲಸವನ್ನ ಪರ್ಮನೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಂಪನಿಯ ಬಾಸ್ ಆದಂತಹ ರಣದೇವ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಶುರು ಮಾಡ್ಕೊಂಡ್ಲು ಆ ಟೈಮಲ್ಲಿ ರಣದೇವ್ ನನ್ನ ಬಗ್ಗೆ ಕೇಳಿದಾಗ ವಿಕ್ಕಿ ನನಗೆ ಜಸ್ಟ್ ಫ್ರೆಂಡ್ ಮಾತ್ರನೇ ಅಂತ ಹೇಳಿ ಆತನ ಜೊತೆ ಕಾರಲ್ಲಿ ತಿರುಗಾಡೋದಕ್ಕೆ ಶುರು ಮಾಡಿದ್ರು ಇನ್ನು ಹೇಳ್ಬೇಕಂದ್ರೆ ಒಂದಿನ ನಾನು ಅವರಿಬ್ಬರು ರೋಮ್ಯಾನ್ ಮಾಡ್ತಾ ಇರೋದನ್ನ ನೋಡಿದೆ ಮೇಲೂ ಕೂಡ ಜಗಳ ಮಾಡಿದೆ ಆದ್ರೆ ಅವರು ಮುಂದೆ ನನ್ನಿಂದ ತೊಂದರೆ ಆಗಬಹುದು ಅಂತ ಭಾವಿಸಿ ತಕ್ಷಣ ಸೈಯಂತಿಕ ಅಲ್ಲಿಂದ ಪೊಲೀಸ್ ಸ್ಟೇಷನ್ ರೇಪ್ ಕೇಸನ್ನು ಹಾಕಿದ್ಲು ಆದ್ರೆ ತಕ್ಷಣ ಪೊಲೀಸರು ಸತ್ಯ ಏನು ಅಂತ ತಿಳಿದುಕೊಳ್ಳದೆ ನಮ್ಮ ಮನೆಗೆ ಬಂದು ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಆ ಟೈಮ್ ಅಲ್ಲಿ ನಾನು ಈ ಬಗ್ಗೆ ತುಂಬಾ ಜನರ ಹತ್ರ ಮಾತಾಡಿದೆ ಆದ್ರೆ ಯಾರು ಕೂಡ ನನ್ನ ನಂಬಲಿಲ್ಲ ನೀನಾದ್ರೂ ನನ್ನ ನಂಬತ್ತೀಯಾ ಹಾಗಾಗಿ ನಿನ್ ಜೊತೆ ಆದ್ರೂ ಮಾತಾಡೋಣ ಅಂತ ತುಂಬಾ ಸಾರಿ ಕಾಲ್ ಮಾಡಿದೆ ಆದ್ರೆ ನೀನು ಕೂಡ ಅವಾಯ್ಡ್ ಮಾಡ್ತಾ ಹೋದೆ ಹಾಗಾಗಿ ನಾನು ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಹೋದೆ ಅಂಡ್ ಅದೆಲ್ಲವನ್ನು ಕೂಡ ಈ ಪತ್ರ ಮುಖೇನ ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಬಹುಶಃ ನೀನು ಈ ಲೆಟರ್ ಅನ್ನು ಓದುವಷ್ಟರಲ್ಲಿ ನಾನು ಈ ಪ್ರಪಂಚದಲ್ಲಿ ಇರದೇ ಹೋಗ್ಬೋದು ಅಂತ ಬರೆದಿರ್ತಾನೆ ಅದನ್ನು ಅವತ್ತು ಓದಿದಂಥ ಪ್ರಿಯಾ ಹೇಗಾದ್ರೂ ಮಾಡಿ ಯುನಿಕಾರ್ನ್ ಕಂಪನಿಯಲ್ಲಿ ಜಾಬ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ ಮತ್ತು ಅಲ್ಲಿ ಕೆಲಸಕ್ಕೆ ಸೇರಿ ರಣತಿಯು ಮತ್ತು ಸಾಯಂತಿಗಳ ಮೇಲೆ ಸೇಡನ್ನು ತೀರಿಸಕೋಬೇಕು ಅಂತ ಡಿಸೈಡ್ ಆಗಿರ್ತಾಳೆ ಹಾಗಾಗಿ ಹಲವಾರು ಬಾರಿ ಇಂಟರ್ವ್ಯೂಗಳಿಗೆ ಅಟೆಂಡ್ ಆಗ್ತಾಳೆ ಜಾಬ್ಗೆ ಸೆಲೆಕ್ಟ್ ಕೂಡ ಆಗ್ತಾಳೆ ಹೇಗೆ ಸೈಯಂತಿಕ ಅಲ್ಲಿ ಕೆಲಸಕ್ಕೆ ಸೇರಿ ರಣದೇವ್ನ ಬಲೆಗೆ ಬೀಳ್ಸಿಕೊಂಡಿದ್ಲೋ ಹಾಗೇನೆ ಪ್ರಿಯಾ ಕೂಡ ಅಲ್ಲಿ ಕೆಲಸಕ್ಕೆ ಸೇರಿ ರಣದೇವ್ ತನ್ನನ್ನು ಪ್ರೀತಿಸುವಂತೆ ಮಾಡಿರ್ತಾಳೆ ನಂತರ ಅವನಾಗಿ ಅವನೇ ತನ್ನ ಮೇಲೆ ಬೀಳುವಂತೆ ಮಾಡಿರ್ತಾಳೆ ಅಂಡ್ ಫೈನಲಿ ತನ್ನ ಮೊದಲ ಕೃಷಿಗೆ ಮತ್ತು ಪ್ರೇಮಿಯ ಸಾವಿಗೆ ಸೆಡನ್ನ ತೀರಿಸ್ಕೊಂಡಿರ್ತಾಳೆ ನಮಸ್ಕಾರ